हेलो अमूल बेबी ये निशे सत्या इष्टोत्तु कॉल मार दिया निद्दे बरलिल्वा वो अमूल बेबी गाबरी आगबेड़ा अंत सीरियस मैटर एनू इल्ल सुम्ने फोन मार्दे मातड़बेकु अन्नस्तु निनिगे निद्दे बंदिद्रे मल्को बेळक्के मातड़ोण हलो अमूल बेबी केळिस्तिद्या अमूल बेबी हेलो हाँ सत्या ಪರವಾಗಿಲ್ಲ ಬಿಡು ಅಮೂಲ್ ಬೇಬಿ ಮನೆಗೆ ವಾಪಸ್ ಹೋದ್ಮೇಲೆ ಎಲ್ಲರೂ ನಿನ್ನನ್ನ ಮಾತಾಡಿಸ್ತಿರ್ತಾರೆ ಆ ಗಡಿ ಬಿಡಿಲ್ ಫೋನ್ ಮಾಡಿರಕ ಆಗಲ್ಲ ನನಗೆ ಅರ್ಥ ಆಗುತ್ತೆ ಪ್ರತಿಯೊಂದನ್ನು ನಾನು ಹೇಳ್ದೇನೆ ಅರ್ಥ ಮಾಡ್ಕೊತೀಯ ಅಲ್ವಾ ಸತ್ಯ ಹೌದು ನೀನು ಹೇಳ್ದೇ ಇದ್ರೋ ನಿನ್ನ ಮನಸಲ್ಲಿ ಏನಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ ನಿಜವಾಗ್ಲೂ ನನ್ನ ಮನಸಲ್ಲಿ ಏನಿದೆ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ ಸತ್ಯ अंद्रे नान येन हेलक बंदे अंद्रे केलोन विषय अर्थ आगदेनो इरबहुदु अथवा अर्थ आद्रो अर्थ आगिदे अंत हेळ्कोळ्ळदे इरबहुदु अदेनो सत्य नान मनसल्लिरोदु निनगे अर्थ आगबहुदु आद्रे केलोन सारी नीन मातादोदु ननगंतो अर्थ आगल्ल ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡ್ತೀಯ ಒಟ್ಟಿನಲ್ಲಿ ನಾನು ನಿನಗೆ ಫೋನ್ ಮಾಡಿ ಸಾರಿ ಕೇಳಬೇಕು ಅನ್ಕೊಂಡಿದ್ದಂತೂ ನಿಜ ನಾನೇ ನಿನಗೆ ಇವಾಗ ಕಾಲ್ ಮಾಡ್ತಾ ಇದ್ದೆ ಹೌದಾ ಬರೀ ಸಾರಿ ಕೇಳಕ್ಕೋ ಅಥವಾ ಮತ್ತೇನಾದರೂ ಹೇಳೋದಿತ್ತು ಮತ್ತೇನಾದರೂ ಅಂದ್ರೆ ನಾನು ಬೇರೆ ಏನು ಹೇಳಬೇಕಾಗಿತ್ತು ಸತ್ಯ ನಾನು ಏನು ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀಯಾ ಏನಿಲ್ಲ ಅಮೂಲ್ ಬೇಬಿ ಮನೆಯಲ್ಲಿ ಯಾರಾದರೂ ಕೋಪ ಮಾಡ್ಕೊಂಡು ಏನಾದರೂ ಹೇಳಿದ್ರಾ ಎಲ್ಲ ಓಕೆ ತಾನೆ ಇಲ್ಲ ವಿಷಯ ಅದಲ್ಲ ನೀ ನನ್ನತ್ರ ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀಯಾ ಆದ್ರೆ ಅದನ್ನ ಹೇಳ್ತಾ ಇಲ್ಲ ಏನ್ ಹೇಳು ಸತ್ಯ ಹಾಗೇನಿಲ್ಲ ಅಮೂಲ್ ಬೇಬಿ ನಾನು ನಿನ್ನತ್ರ ಏನೇ ಹೇಳಬೇಕಾದರೂ ನೇರವಾಗಿ ಹೇಳ್ತೀನಲ್ಲ ಇಲ್ಲ ಇತ್ತೀಚೆಗೆ ನನಗೇನೋ ಹಾಗ ಅನಿಸ್ತಾ ಇಲ್ಲ ಹೋಟ್ಲ ಹತ್ರ ಏನೋ ಕೇಳಬೇಕು ಅನ್ಕೊಂಡೆ ಆದ್ರೆ ಕೇಳಲಿಲ್ಲ ಇವಾಗ್ಲೂ ಅಷ್ಟೇ ಏನೋ ಹೇಳಬೇಕು ಅಂತ ಇದ್ಯಾ ಆದ್ರೆ ಹೇಳ್ತಿಲ್ಲ ಅದು ಏನು ಅಂತ ಹೇಳು ಸತ್ಯ ಅಮೂಲ್ ಬೇಬಿ ನೀನ ಸೈಕಿಯಾಟ್ರಿಸ್ಟ್ ಜೊತೆ ಸೇರಿ ನೀನು ಅದೇ ತರ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ಯಾ ಮನಸಲ್ಲಿ ಏನೋ ಇದೆ ನನಗೆ ಗೊತ್ತಾಗ್ತಿದೆ ಅದು ಇದು ಅಂತ ಹೇಳಿ ಅವನ ತರನೇ ಆಡೋದಕ್ಕೆ ಶುರು ಮಾಡ್ತಿದ್ಯಾ ಅಂತದೇನು ಇಲ್ಲ ಅಮೂಲ್ ಬೇಬಿ ಇದ್ರು ಈಗ ಅದನ್ನೆಲ್ಲ ಮಾತಾಡೋ ಟೈಮ್ ಅಲ್ಲ ಸದ್ಯ ನೀನ್ ಮನೆ ಬಿಟ್ಟು ಬಂದ ಕತೆ ಹ್ಯಾಪಿ ಎಂಡಿಂಗ್ ಆಯ್ತಲ್ಲ ಅದೇ ಖುಷಿ ಇದೇ ಖುಷಿಲಿ ಆರಾಮಾಗಿ ಮಲ್ಕೋ ನನಗೂ ನಿದ್ದೆ ಬರ್ತಿದೆ ಗುಡ್ ನೈಟ್ Thank you.
ದೀಪಾವಳಿ ದೀಪಾವಳಿ ಗೋವಿಂದ ನಾಮಾವಳಿ. ಅತ್ತೆ ಬೆಳಗ್ಗೆ ಗೊಜ್ಜು ಮಾಡಿದ್ದು ನೋಡಿ. ಬೆಳಗ್ಗೆ ಬಂದ್ಯಾ? ನೋಡ್ತೀನಿ. ಖಾರ ಕರೆಕ್ಟ್ ಆಗಿದೆಯಾ? ಚೆನ್ನಾಗಿದೆ ಕಣೆ. ಒಗ್ಗರಣೆ ಎಲ್ಲ ಎಷ್ಟು ಅಜ್ಜಿ, ಹೊಸ ರಸು ತುಂಬಾ ಚೆನ್ನಾಗಿದೆ ಕಣೆ. ನಮ್ ಸೋಫಾಗೆ ನಮ್ ಗೋಡೆಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಇದೆ ಬೇಡ ಅನ್ನೋದಿನ. ಸುಮ್ಮನೆ ದಿವ್ಯಾ, ತುಂಬಾ ಚೆನ್ನಾಗಿ ಹೋಗ್ತಿದೆ ಕಣೆ. ನಿಂಗೆ ತಿಂಡಿ ಹಾಕೊಡ್ಲಾ? ಬೇಡಮ್ಮ, ನಾನು ಸುಧನ್ ಮನೇಲೆ ತಿಂಡಿ ತಿಂತೀನಿ. ಏನೇ ನೀನು ಹಬ್ಬದೇನು ಸುಧನ್ ಮನೆಗೆ ಹೋಗ್ಬೇಕಾ? ಅವ್ರ ಅಪ್ಪ ಅಮ್ಮ ಕರ್ದಿದಾರೆ, ಇಲ್ಲೇನಿರುತ್ತೆ ಅದೇ ಒಬ್ಬಟ್ಟು ಅದೇ ಅನ್ನ ಸಾರು. ಅಲ್ಲೋದ್ರೆ ವೆರೈಟಿ ತಿಂಡಿ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನಕ್ಕೆ. ಓಹೋ, ಏನ್ ಜಿಗ ಜಿಗ ಅಂತ ಇದ್ದೀರಾ ಗಿರಿಜಮ್ಮ? ಏನಿದು ರಂಗ್ ರಂಗಾಗಿ ಮಿಂಚ್ತಿದ್ಯಾ? ಹೋದ್ ವರ್ಷ ಕಂತಲ್ಲಿ ತಗೊಂಡಿದ್ದು, ಇನ್ನೂ ಎರಡು ಕಂತು ಬಾಕಿ ಇದೆ, ತಾವೇ ತೀರಿಸಬೇಕು. ಆಯ್ತಾಯ್ತು, ಮುಂದಿನ ತಿಂಗಳು ತೀರಿಸಿದ್ರೆ ಆಯ್ತು. ಅಮ್ಮ ತಿಂಡಿ ಕೊಡಮ್ಮ. ಏನು ಇವತ್ತು ಗ್ಯಾರೇಜ್ ಹೋಗ್ಬೇಕಾ? ಅಮ್ಮ ಕಾಯಕವೇ ಕೈಲಾಸ. ಹಬ್ಬದ ದಿನ ಒಂದ್ ಸ್ವಲ್ಪನಾದ್ರೂ ಕೆಲಸ ಮಾಡಿದ್ರೆ ಅದು ದೇವ್ರ ಪೂಜೆಗೆ ಸಮ ಅಂತ ಅಪ್ಪ ಹೇಳ್ತಾ ಇರ್ಲಿಲ್ವಾ? ಅದಕ್ಕೆ ನಾನ್ ಗ್ಯಾರೇಜ್ ಹೋಗಿ ಶಾಸ್ತ್ರಕ್ಕೆ ಒಂದ್ ಸ್ವಲ್ಪ ಕೆಲಸ ಮಾಡಿ ಹುಡುಗರನ್ನ ಮನೆಗೆ ಊಟ ಕರ್ಕೊಂಡ್ ಬಂದ್ಬಿಡ್ತೀನಿ. ಇನ್ನು ಹುಡುಗರಿಗೆ ಹೇಳಿಲ್ವಾ? ನೋಡಿ ಅತ್ತೆ, ನೋಡು ಮೊದ್ಲು ಆ ಮಾಟೆ ಹೇಳು, ಅವನಿಗೆ ನಾನ್ ಮಾಡೋ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ. ಅವನಿಗೆ ಮಾತ್ರನ? ಅಜ್ಜಿಗೂ ನೀನ್ ಮಾಡೋ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ. ಹ್ಮ್, ಹಬ್ಬದ ದಿನ ಜಾಸ್ತಿ ಸ್ವೀಟ್ ತಿನ್ಬಿಡೋದು ಆಮೇಲೆ ನಂಗೆ ತಲೆ ಸುತ್ತಾ ಇದೆ, ಶುಗರ್ ಟೆಸ್ಟ್ ಮಾಡಿಸ್ಬೇಕು ಸತ್ಯ ಅನ್ನೋದು ಅಲ್ವಾ ಗಿರಿಜಾ? ಏಯ್ ಯಾಕೆ, ಏನಾಯ್ತು, ಏನ್ ಯೋಚನೆ ಮಾಡ್ತಿದ್ಯಾ? ಅತ್ತೆ ಏನಾಯ್ತು? ಏನಿಲ್ಲ ಕಣೆ, ಹಬ್ಬದ ಬಗ್ಗೆ ಮಾತಾಡಿದ್ರಲ್ಲ, ಹಳೆದೆಲ್ಲ ನೆನಪಾಯ್ತು. ಒಂದು ಕಾಲದಲ್ಲಿ ದೀಪಾವಳಿ ಹಬ್ಬ ಬಂತು ಅಂದ್ರೆ ಆಹಾ, ಈ ಮನೇಲಿ ಇದ್ದಿದ್ದ ಕಳೆನೇ ಬೇರೆ. ಮನೆ ತುಂಬಾ ಜನ, ಮನಸ್ಸು ತುಂಬಾ ಖುಷಿ. ಕೃಷ್ಣನ್ಗಂತೂ ಹೋಳಿಗೆ ಅಂದ್ರೆ ಪ್ರಾಣ. ಆದ್ರೆ ಈಗ ಮನೆ ತುಂಬಾ ದೀಪ ಹಚ್ಚಿದ್ರು ಕತ್ಲಿದೇನೋ ಅಂತ ಅನ್ಸುತ್ತೆ. ಯಾಕೆ ಹಾಗನ್ಕೋತೀರಾ ಅತ್ತೆ? ನನಗೆ ಇಬ್ರು ಗಂಡ್ ಮಕ್ಕಳಾದಾಗ ನಮ್ಮ ಯಜಮಾನ್ರು, ಗಿರ್ಜಾ ಈ ಇಬ್ರು ಗಂಡ್ ಮಕ್ಕಳು ಈ ಮನೆ ಬೆಳಕಾಗ್ತಾರೆ ಕಣೆ ಅಂದ್ರು. ಆದ್ರೆ ಈಗ ಒಬ್ಬ ಮಗ ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಪಾದ ಸೇರ್ಕೊಂಡ. ಇನ್ನೊಬ್ಬ ಇದ್ದು ಇಲ್ದಾಗೆ ದೂರ ಇದ್ಕೊಂಡು ನಮ್ಮನ್ನೇ ವೈರಿ ತರ ನೋಡ್ತಾನೆ. ಹಬ್ಬದಲ್ಲಿ ಮನೆ ಮಕ್ಕಳು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆಗಾಗ ಈ ಹೆತ್ತೊಟ್ಟೆ ಸಂಕಟ ಪಡ್ತಾ ಇರುತ್ತೆ ಕಣೆ. ಯಾಕೆ ನಾವಿದ್ದಾಗ ಮಕ್ಕಳಿದ್ದಾಗ ಆಗಲ್ವಾ ಅಂತ ಕೇಳು ನಿಮ್ಮ ಅತ್ತೆನ. ಅದ್ ಹಾಗಲ್ವೇ, ನಾವ್ ಯಾರೇ ಇದ್ರು ತಾಯಿಗೆ ಹೆತ್ತ ಮಕ್ಕಳಿಂದ ಆಗೋ ಸಮಾಧಾನನೇ ಬೇರೆ. ಸಮಾಧಾನನೋ ಸಂತೋಷನೋ ನೆಮ್ಮದಿನೋ ಒಂದೂ ಗೊತ್ತಿಲ್ಲ. ಆದ್ರೆ ಇದನ್ನೆಲ್ಲ ನಾನು ಯಾವತ್ತೋ ಮರ್ತು ಬಿಟ್ಟಿದ್ದೀನಿ. ಕೃಷ್ಣ ಹೋದಾಗ್ಲೇ ಎಲ್ಲ ಹೋಯ್ತು. ಅಜ್ಜಿ ಹಬ್ಬಕ್ಕೆ ದೊಡಪ್ಪ ಮನೆಗೆ ಬಂದಿರೋರು, ಆದ್ರೆ ಏನ್ ಮಾಡೋದು, ಇವಳು ನೋಡಿದ್ರೆ ಅವ್ರಿಗಾಗಲ್ಲ, ಅವರು ನೋಡಿದ್ರೆ ಇವಳು ಉರಿದು ಬೀಳ್ತಾಳೆ.
ಅದಕ್ಕೆ ಅನ್ಸುತ್ತೆ ದೊಡ್ಡಪ್ಪ ಮನೆಗೆ ಬರಲ್ಲ. ಹಲೋ, ನೀನ್ ಈ ತರ ಎಲ್ಲ ಮಾತಾಡಿ ನನ್ನಿಂದಾನೇ ತಾಯಿ ಮಗ ದೂರ ಆದ್ರು ಅನ್ನೋ ಫೀಲ್ ಎಲ್ಲ ಕೊಡ್ಬೇಡ. ಸುಮ್ನಿರ್ರೆ, ಶುಗರ್ ಇರೋದ್ರಿಂದ ಸ್ವೀಟ್ ತಿಂದ್ರೆ ಏನಾಗುತ್ತೋ ಅನ್ನೋ ಭಯ, ಹಾಗೆ ಮಗ ಇದ್ರು ಮನೆಗ್ ಬಂದ್ರೆ ಏನ್ ಖ್ಯಾತೆ ತೆಗಿತೇನೋ ಅಂತ ಸುಮ್ನಾಗ್ಬಿಟ್ಟಿದ್ದೀನಿ. ಆಯ್ತಾಯ್ತು, ಹಬ್ಬದ ದಿನ ಸ್ವಲ್ಪ ಸ್ವೀಟ್ ತಿಂದ್ರೆ ಏನೂ ಆಗಲ್ಲ. ಅಮ್ಮ, ಒಬ್ಬರ ಜೊತೆ ಪಾಯಸನು ಮಾಡಮ್ಮ, ಅದೇನಾಗುತ್ತೋ ನೋಡ್ಬಿಡೋಣ. ಸ್ವೀಟ್ ಏನೋ ತಿನ್ಬೋದು, ಆದ್ರೆ ನಿನ್ ಮಗ ಬರಲ್ಲ. ಬೇಡಮ್ಮ ಬೇಡ, ಸ್ವೀಟು ಬೇಡ, ಮಗನು ಬೇಡ. ಇರೋ ಅಷ್ಟೇ ನೆಮ್ಮದಿಯಿಂದ ಹಬ್ಬನ ಆಚರಿಸೋಣ. ಯಾರಿ ಕೈತಾ ಇದೀಯಾ? ಇಷ್ಟ ಆಯ್ತಾಯ್ತು, ಸತ್ಯ ಇನ್ನ ಬಂದಿಲ್ಲ, ಹೋಗ್ಲಿ. ಫೋನ್ ಮಾಡ್ ಕೂಡ ಹೇಳಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಲೋ, ಎಲ್ಲ ಕೆಲಸ ಆಗೈತಲ್ಲ, ಸತ್ಯ ಯಾಕೆ ಬರ್ಬೇಕು? ಲೋ, ಅದಲ್ಲ ಕಂಡ್ರು, ಇವತ್ತು ಹಬ್ಬ. ಪ್ರತಿ ವರ್ಷನು ಸತ್ಯನ್ ಮನೆಗೆ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದೀ ತಾನೆ. ಹೋಳಿಗೆ ಊಟ, ಹಪ್ಪಳ, ಉಪ್ಪಿನಕಾಯಿ ನೆನ್ಸ್ಕೊಂಡ್ರೆ ಬಾಯಲ್ಲಿ ಮಾತು ಬರ್ತಿಲ್ಲ, ಬರೀ ನೀರೇ ಬಿಡ್ತೀನಿ. ನಾನು ಅದನ್ನ ಯೋಚನೆ ಮಾಡ್ತಿದ್ದೆ ಮಗ, ಅಂತ ಊಟ ಮಿಸ್ ಮಾಡಕ್ಕಾಗತ್ತಾ? ಅದಲ್ಲ ಸರಿ ಕಂಡ್ರು, ಆದ್ರೆ ಸತ್ಯನ್ ಕಡೆಯಿಂದ ಇನ್ನ ಇನ್ವಿಟೇಷನೇ ಬಂದಿಲ್ಲ. ಅವಳು ನಮ್ಮನ್ ಕರೀದೆ, ಅವಳ ಮನೆಗೆ ಹೆಂಗೋ ಹೋಗೋದು? ಹೊಟ್ಟೆ ಬಾಕ ಕರೀದೆ ಹೇಗೋಗೋದು ಅಂತ ನೀನ್ ಹೇಳ್ತಾ ಇದ್ಯಾ? ಸತ್ತಿನ ಮನೆಗೆ ಹೋಗಕ್ಕೆ ನಮ್ಮನ್ ಕರಿಯೋ ತನಕ ನೀನ್ ಯಾವತ್ತಾದ್ರೂ ಕಾದಿದ್ಯಾ? ಲೇ ಇದಮ್ಮ, ಹೋದ ವರ್ಷ ಹಿಂಗೆ ಆಡಿದ್ದೆ, ಆದ್ರೆ ಆಮೇಲೆ ನಮ್ಮೆಲ್ಲರಿಗಿಂತ ಮುಂಚೆ ಹೋಗಿ ನೀನು ಊಟ ಕೂತಿದ್ದೆ. ಹೌದಲ್ವಾ, ನೀವ್ ಮರ್ತೋಗಿದ್ದೀರಾ ಅಂತ ಹೀಗೆ ಹೇಳಿದೆ. ಆದ್ರೂ ಪ್ರತಿ ವರ್ಷ ಒಂದ್ ಮಾತಾದ್ರೂ ಹೇಳಿರೋಳು, ಹೇಗ್ ಮರ್ತಳು? ಮರ್ತಿರಕ್ ಚಾನ್ಸೇ ಇಲ್ಲ ಮಗ, ಹಬ್ಬದ ಕೆಲ್ಸದಲ್ಲಿ ಬಿಸಿ ಇರ್ತಾಳೆ. ಸತ್ಯನ್ ಮನೆಗೆ ಹೋಗಕ್ಕೆ ಅವಳು ನಮ್ಮನ್ ಕರಿಬೇಕಾ? ಅದೇ, ನಮ್ ಮನೆಗ್ ನಾವು ಹೋಗಕ್ಕೆ ಇನ್ವಿಟೇಷನ್ ಬೇಕಾ? ಕರೆಕ್ಟ್ ಮಗ, ಸತ್ಯ ಹೇಗ್ ಅವ್ರ ಮಗಳು, ನಾವು ಅವ್ರ ಮಕ್ಳೇ. ಇಷ್ಟೆಲ್ಲ ತಿಳ್ಕೊಂಡಿದ್ರು ಇನ್ನ ಅವ್ರು ಕರಿಬೇಕು ಅಂತ ಕಾಯ್ತಾ ಇದೀರಲ್ವಾ? ಅಪ್ಪ, ನೀವ್ ಕಾಯ್ಬೋದು, ನಾನು ಕಾಯಲಾಗ್ರು ಹಬ್ಬದ ಊಟ ತಂದಾಗೋಗುತ್ತೆ. ಬಾಯಪ್ಪ, ನಾನು ಹೋಗ್ತೀನಿ. ಯೋ, ನೀನೇನು ನಮ್ಮ ಊಟನು ಖಾಲಿ ಮಾಡಂಗನು? ಬರ್ರು. ಏ, ಮಾಡ್ರು ಮಾಡ್ದ. ಅಮ್ಮ, ಹಬ್ಬನ ಒಬ್ರು ಮಾಡಿದ್ರು ಹಬ್ಬನೇ, ಮನೆ ತುಂಬಾ ಜನ ತುಂಬಕೊಂಡ್ ಮಾಡಿದ್ರು ಹಬ್ಬನೇ, ಮನ್ಸ್ಫೂರ್ತಿಯಿಂದ ಸಂತೋಷವಾಗಿ ದೀಪ ಹಚ್ಚಬೇಕಷ್ಟೇ. ಒಬ್ಬಟ್ನ ಸ್ವಲ್ಪ ಜಾಸ್ತಿನೇ ಮಾಡಿರೋ, ಗ್ಯಾರೇಜ್ ಇಂದ ಹುಡುಗರು ಬರ್ತಾರೆ, ಹಾಗೆ ಬರ್ತಾ ಪಟಾಕಿ ತರ್ತೀನಮ್ಮ. ಹಬ್ಬನ್ ಸ್ವಲ್ಪ ಸ್ವೀಟ್ ಆಗೇ ಮಾಡೋಣ, ಸ್ವೀಟ್ ಆಗೆ. ಎಲ್ಲಾದ್ರೂ ಬಿಡ್ಬೇಕೇನೆ? ಬೇಡಪ್ಪ, ಈ ಡ್ರೆಸ್ ಅಲ್ಲಿ ನಿನ್ ಬೈಕ್ ಅಲ್ಲಿ ಕುತ್ಕೊಳಕ್ ಆಗಲ್ಲ. ನಾನು ಬರಲ್ಲ. ಒಳ್ಳೇದಾಗ್ಲಮ್ಮ.
ಹಾಗೆ ಇನ್ನೊಂದು ವಿಷಯ ಸತ್ಯ ಇನ್ನೊಂದು ವಾರ ನಮ್ಮ ನೆಲೆ ಇರುತ್ತೆ. ಇಲ್ಲಿ ಕಾರ್ತಿಕ್ ನಂಬಿಕ ಅವನು ಒಳ್ಳೆಯವನು ಅಂತ ನಮ್ಗೆಲ್ರಿಗೂ ಗೊತ್ತು. ಸತ್ಯ ಕೊಂಪೆಲ್ ಬೆಳೆದಿರೋ ನಮ್ಮ ಹತ್ರ ಇರೋ ಆಸ್ತಿ ಅಂತದ್ದೆಲ್ಲ ನೋಡಿ ಅವಳ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳು ಬಂದಿರ್ಬೋದಲ್ವಮ್ಮ. ಅಮಲ್ ಬೇಬಿ ಅಮ್ಮ ಇಲ್ಲಿ ಯಾಕೆ ಬಂದಿದ್ದಾರೆ? ಅವ್ರಿಗೂ ನಮ್ಮನೆ ಅವ್ರಿಗೂ ಏನ್ ಸಂಬಂಧ? ಇವಳೆ ಯಾಕೆ ಇಲ್ಲಿದ್ದಾಳೆ? ಬೀಗರಿಗೂ ಇವಳಿಗೂ ಏನ್ ಸಂಬಂಧ? ಇವ್ರು ಯಾಕೆ ಹಿಂಗೆ ಹೇಳದೆ ಕೇಳದೆ ಬಂದಿದ್ದಾರೆ? ನೀವು ಕೂತ್ಕೊಳ್ಳಿ. ದಿವ್ಯಾ ಹೋಗಿ ಕಾಫಿ ಮಾಡ್ಕೊಂಡು ಬಾ. ಇಲ್ಲ ಇಲ್ಲ ಅದೆಲ್ಲ ಏನು ಬೇಡ. ಅಂದಾಗೆ ಈ ಹುಡುಗಿ ನಿಮ್ಗೇನಾಗ್ಬೇಕು? ಅಂತವ್ರನ್ನ ಕಂಡ್ರೆ ನನ್ನ ಮೈಯೆಲ್ಲ ಉರಿದು ಹೋಗ್ಬಿಡತ್ತೆ.